ಸರ್, ಇವತ್ತು KSRTC ಬಸ್ ಚಾಲಕರೊಬ್ಬರು ಸರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಡೆತ್ ನೋಟ್ನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸರ್. ಅದಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ನನಗೆ, ವಿಚಾರ ಮಾಡ್ತೀನಿ. ಸಿ, ಅವ್ರ ಬಿಸಸ್ಸು ಪಂಚಾಯತಿ ಮೆಂಬರು ಚೇರ್ಮನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಇರಬಹುದು ಅಂತ ಅನಿಸುತ್ತೆ ನನಗೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರಿಗೆ ಅದಕ್ಕೆ ಚೆಲುವರಾಯಸ್ವಾಮಿ ಏನು ಕಾರಣ ಡ್ರೈವರ್ ಟ್ರಾನ್ಸ್ಫರ್ ಮಾಡಲಿಕ್ಕೆ? ಇಲಾಖೆಯಲ್ಲಿ ಮಾಡಿದ್ದಾರೆ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ವಿಷ ಕುಡಿದಿದ್ದಾರೆ ಅಂತಕ್ಕಂಥದ್ದು ಸುದ್ದಿ. ಅದಕ್ಕೆ ಚೆಲುವರಾಯಸ್ವಾಮಿ ಕಾರಣ ಅಂತೇಳಿ ಕುಮಾರಸ್ವಾಮಿಯವರು ಆರೋಪ ಮಾಡ್ತಾ ಇದ್ದಾರೆ. ಆರೋಪದಲ್ಲಿ ಮುಳ್ಳೇನಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಬಟ್ ಇನಿವೇ ಅವ್ರು ಗೆಟ್ಟಿ ರಿಪೋರ್ಟ್ ಯಾರು ಬಜೆಟ್ ನಾಳೆ ಮಂಡಿಸ್ತಾ ಇದ್ದೀನಿ ತಾಳೆ, ಆಮೇಲೆ ನೋಡೋಣ. ವಿಶೇಷತೆ ಇರುತ್ತೆ ಸರ್ ಅದೆಲ್ಲ ನಿಮ್ಗೆ ಹೇಳ್ಬಿಟ್ಟೆ ಮಾಡಿದ್ರೆ ಮಂಡಿಸೋದು ಸರ್. ಈಗ ಸರ್ ಕುಮಾರಸ್ವಾಮಿ ಅವ್ರು ಯಾಕೆ ಸರ್ ಈಗ ಸರ್ಕಾರದಿಂದ ಅಷ್ಟು ವರ್ಗಾವಣೆ ದಂಧೆ ಆರೋಪಗಳ ಮೇಲೆ ಆರೋಪ? ಹತಾಶರ ಆಗ್ಬಿಟ್ಟಿದ್ದಾರೆ. ಹತಾಶೆಯಿಂದ ಅವರು ದ್ವೇಷದಿಂದ ಅದೆಲ್ಲ ಮಾತಾಡ್ತಾರೆ. ಇದು ಜನರಲ್ ಸರ್ಕಾರ ಬಂದಿದೆ, ಜನರಲ್ ಟ್ರಾನ್ಸ್ಫರ್ ಅಲ್ವಾ? ಟ್ರಾನ್ಸ್ಫರ್ಗಳು ಮಾಡಲೇಬೇಕು, ಜನರಲ್ ಟ್ರಾನ್ಸ್ಫರ್ನಲ್ಲಿ ಟ್ರಾನ್ಸ್ಫರ್ ಮಾಡಲೇಬೇಕು. ಅದಕ್ಕೆ ದಂಧೆ ನಡೆದಿದೆ, ಲಂಚ ನಡೆದಿದೆ ಅಂತ ಹೇಳ್ತಕ್ಕಂಥ ವಿಧವಲ್ಲ, ಅದು ಸುಳ್ಳು ಆರೋಪ. ಅವ್ರ ಕಾಲದಲ್ಲಿ ಲಂಚ ಆದರೆ ಅವ್ರು ದುಡ್ಡು ತಗೊಂಡಿದ್ದ. ಟ್ರಾನ್ಸ್ಫರ್ ಆದಾಗೆಲ್ಲ ದುಡ್ಡು ನಡೆದಿದೆ, ದಂಧೆ ನಡೆದಿದೆ ಅಂತಂದರೆ ಅವ್ರು ತಗೊಂಡಿದ್ರ, ದುಡ್ಡು ತಗೊಂಡಿದ್ರ? ನಾವು ಅವ್ರ ಮೇಲೂ ಹೇಳ್ತೀವಪ್ಪ, ಹಾಗಾದ್ರೆ ನೀವು ದುಡ್ಡು ತಗೊಂಡಿದ್ರಿ ಅಂತ. ಸಿ, ಆ ಥರ ಎಲ್ಲ ಊಹಿಸ್ಕೊಳ್ಳೋದಿದೆಯಲ್ಲ, ಜನರಲ್ ಟ್ರಾನ್ಸ್ಫರು ಆಡಳಿತಾತ್ಮಕ ದೃಷ್ಟಿಯಿಂದ ಮಾಡಬೇಕಾಗ್ತದೆ. ಮತ್ತು ಒಂದು ಹೊಸ ಸರ್ಕಾರ ಬಂದಾಗ ಟ್ರಾನ್ಸ್ಫರ್ಗಳು ಸ್ವಾಭಾವಿಕವಾಗಿ ಆಗ್ತವೆ. ಮತ್ತು ಇದು ಜನರಲ್ ಮಾಡಿರಲಿಲ್ಲ, ಎಲೆಕ್ಷನ್ ಬಂತು, ಮಾರ್ಚು ಏಪ್ರಿಲಲ್ಲಿ ಕೂಡ ಟ್ರಾನ್ಸ್ಫರ್ಗಳಾಗಿರಲಿಲ್ಲ. ಈಗ ಟ್ರಾನ್ಸ್ಫರ್ಗಳಾಗ್ತಾಯಿದೆ, ಜನರಲ್ ಸಾಮಾನ್ಯ ವರ್ಗಾವಣೆ ನಡೀತಾ ಇದೆ. ಸರ್, ನಿಮಗೆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ನ ತೋರಿಸಿ ಆಡಿಯೋ ಬಾಂಬ್ ಬಿಡುಗಡೆ ಮಾಡ್ತೀನಿ ಅನ್ನೋ ಅಂತ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ಇದ್ದೀನಿ ಇಟ್ ಅಂಡ್ ರನ್ ಕೇಸ್. ಅವ್ರು ಯಾವಾಗ ಯಾವುದನ್ನ ಇವತ್ತಿನವರಿಗೆ ಆರೋಪ ಮಾಡಿದಾರಲ್ಲ, ಲಾಜಿಕಲ್ ಎಂಟ್ರಿ ತಗೊಂಡು ಹೋಗಿದ್ದಾರೆ, ತೋರಿಸಿ ನೋಡೋಣ. ಒಂದು ಸರಿಯಾದ ಸಮಯಕ್ಕೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳೋರು ನೋಡೋಣ. ಆಮೇಲೆ ನಾವು ಉತ್ತರ ಕೊಡ್ತೀವಿ. ಯತೀಂದ್ರ ಅವರ ಹೆಸರೇ ಪ್ರಸ್ತಾಪ ಮಾಡ್ತಾರಲ್ಲ ಸರ್ ಅವರು? ಯತೀಂದ್ರ ಅವ್ರೇನು, ಅವ್ರು ಎಮ್ ಎಲ್ ಎ ಅಲ್ವಾ, ಎಕ್ಸ್ ಎಮ್ ಎಲ್ ಎ ಆಗಿರಲಿಲ್ವ? ಅವ್ರನ್ನ ಮನೆಯಲ್ಲಿ ಇದ್ದಾರೆ, ಅವ್ರ ಮೇಲೆ ಸುಮ್ಮನೆ ಹಾಗಾದ್ರೆ ಅವ್ರ ಮನೆ ಮಗ ಇದ್ದಲ್ಲ, ಅವ್ರ ಮನೆ ಮಗದ ಮೇಲೆ ಏನಂತ ಕರೆಯೋದು? ಅವ್ರ ಹೆಂಡತಿ ಎಮ್ ಎಲ್ ಎ ಆಗಿದ್ರಲ್ಲ, ಅವ್ರ ತಮ್ಮ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಅಣ್ಣನ ಮಕ್ಕಳೆಲ್ಲ ಎಮ್ ಎಲ್ ಎ ಇವರೆಲ್ಲ ಆಗಿದಾರಲ್ಲ, ಏನಂತ ಕರಿಬೇಕು ಅವ್ರಿಗೆ?